ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನೇನಾಯಿತು ಮಾರುಕಟ್ಟೆಯಲ್ಲಿ? ಮತ್ತೊಂದು ದೊಡ್ಡ ಫಾಲ್ ಮಾರುಕಟ್ಟೆಯಲ್ಲಿ ಕಂಡುಬಂದಿದೆ. ಸೊ ಬ್ಯಾಂಕ್ ನಿಫ್ಟಿ ನಿಫ್ಟಿ ಎಲ್ಲ ಯಾವ ಥರ ಫಾಲ್ ಆಯಿತು ಆ್ಯಂಡ್ ಯಾವ ಸ್ಟಾಕ್ಗಳು ಹೇಗೆ ಬಿದ್ದು ಸೆಕ್ಟರ್ ವೈಸ್ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ನಾನು ನಿನ್ನೆ ವೀಕ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಇನ್ ಕೇಸ್ ಎಲ್ಲಾದರೂ ಮಾರ್ಕೆಟ್ ಫಾಲ್ ಆದರೆ 17,150 ಸಪೋರ್ಟ್ ಸಿಗ್ಬೋದು ನಮಗೆ ಅಂತ. ಇನ್ ಕೇಸ್ ಎಲ್ಲ ಡೋಜನ್ ಫ್ಯೂಚರ್ಸ್ ಮತ್ತೆ ಡೌನ್ ಇದ್ದರೆ ನಾವು 150ಕ್ಕೂ ಹೆಚ್ಚು ಅಂಕಗಳ ನೆಗೆಟಿವ್ಲಿ ಓಪನ್ ಆಗ್ಬೋದು ಅಂತ. ಸೊ ಇವತ್ತು ಬೆಳಿಗ್ಗೆ ಹಾಗೆ ಆಯಿತು. ಏನು ಏಷ್ಯನ್ ಮಾರುಕಟ್ಟೆಗಳೆಲ್ಲ ನೆಗೆಟಿವ್ಲಿ ಇತ್ತು, ಎಕ್ಸೆಪ್ಟ್ ಚೀನಾ. ಚೀನಾ ಮಾರುಕಟ್ಟೆ ಅದ್ರದ್ದು ಲೋಕಲ್ ನ್ಯೂಸಿಂದಾಗಿ ಅದು ಪಾಸಿಟಿವ್ಲಿ ಇತ್ತು. ಆ್ಯಂಡ್ ಟೋಕಿಯೋ ಎಲ್ಲ ಕೂಡ ದೊಡ್ಡ ನೆಗೆಟಿವ್ನ ನೆಗೆಟಿವ್ ಟ್ರೇಡಿಂಗ್ನ ಕಾಣ್ತಾ ಇತ್ತು. ಆ್ಯಂಡ್ ಅಮೆರಿಕದ ಫ್ಯೂಚರ್ಸ್ಗಳು ಕೂಡ ನೆಗೆಟಿವ್ಲಿ ಟ್ರೇಡ್ ಆಗ್ತಿತ್ತು. ಸೊ ಆಬ್ವಿಯಸ್ಲಿ ನಮ್ಮ ಮಾರುಕಟ್ಟೆ ನೆಗೆಟಿವ್ ಓಪನ್ ಆಗೋದು ಗ್ಯಾರಂಟಿ ಆಗಿತ್ತು. ಒಂದು 150 ಪಾಯಿಂಟ್ಗಳ ನೆಗೆಟಿವ್ ಓಪನಿಂಗ್ ನಮಗೆ ತೋರಿಸ್ತಾ ಇತ್ತು ಸಿಎಕ್ಸ್ ನಿಫ್ಟಿ. ನಾವು ನೆಗೆಟಿವ್ಗೆ ಓಪನ್ ಆದ್ವಿ, ಬೆಳಿಗ್ಗೆ 17,156 ಹತ್ರ ಓಪನ್ ಆದ್ವಿ. ಆ್ಯಂಡ್ ಇವತ್ತು ನಿಫ್ಟಿ ಲೋ ನೋಡಿದ್ರೆ 16,978. ಎಕ್ಸಾಕ್ಟಾಗಿ 200 ದಿನಗಳ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ 16,978. ಅಲ್ಲಿ ನಿಫ್ಟಿ ಸಪೋರ್ಟನ್ನು ತಗೊಂಡು ಬೌನ್ಸ್ ಬ್ಯಾಕ್ ಆಗಿದೆ. ನಿಫ್ಟಿ ಅಡಿ ಹಾಗೆ ನೋಡಿದ್ರೆ 17,196, ಬರೋಬ್ಬರಿ 311 ಅಂಕಗಳ ಒಂದು ದೊಡ್ಡ ಕುಸಿತವನ್ನು ಇವತ್ತು ಮಾರುಕಟ್ಟೆ ಕಂಡಿದೆ. ಆ್ಯಂಡ್ ನಿಫ್ಟಿಯ ಒಂದು ಚಾರ್ಟನ್ನು ನೋಡ್ತಾ ಹೋಗೋದಾದರೆ 150 ಸಪೋರ್ಟ್ ಏನಿತ್ತು ಬೆಳಿಗ್ಗೆನೇ ಅದು ಬ್ರೇಕ್ ಮಾಡಾಕ್ತು. ಆ್ಯಂಡ್ ನಾನು ಇಲ್ಲಿ ನಿನ್ನೆ ವಿಡಿಯೋದಲ್ಲಿ ಇನ್ನೊಂದು ಸಪೋರ್ಟ್ ಇಲ್ಲಿ ಹೇಳಿದ್ದೆ, 16,960 ಲೆವೆಲ್ಗಳಂತ. ಬಟ್ ಅಲ್ಲಿ 200 ಡೇ ಏನು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಇದ್ದಿದ್ದು ಎಕ್ಸಾಕ್ಟಾಗಿ ಆ ಲೆವೆಲ್ಗಳಲ್ಲಿ 16,978. ಸೊ ಅಲ್ಲಿಂದ ನಿಫ್ಟಿ ಸಪೋರ್ಟ್ ತಗೊಂಡು ಸ್ವಲ್ಪ ಮೇಲಕ್ಕೆ ಎದ್ದಿದೆ. ಸೊ ಹಾಗಾದರೆ ಇಷ್ಟು ದೊಡ್ಡ ಫಾಲ್ ಇವತ್ತು ಕಂಡುಬಂತು. ಮೇಯ್ನ್ ರೀಸನ್ ಏನು ಕೇಳಿದ್ರೆ ಮೇಯ್ನ್ ರೀಸನ್ ಅದೇ, ಗ್ಲೋಬಲ್ ಸ್ಲೋ ಡೌನ್ ಆಗ್ತಕ್ಕಂತಹ ಒಂದು ಚಾನ್ಸ್ ಇದೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದಾಗ ಗ್ಲೋಬಲ್ ಎಕಾನಮಿ ಸ್ಲೋ ಡೌನ್ ಆಗ್ಬೋದು, ನಾಟ್ ಓನ್ಲಿ ಇನ್ US, ಎಲ್ಲ ಕಡೆ ಯುರೋಪಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಏನು ಗ್ಲೋಬಲ್ ಎಕಾನಮಿ ಸ್ಲೋ ಡೌನ್ ಆಗ್ತಕ್ಕಂಥ ಫಿಯರಿಂದ ಏನು ಮಾರುಕಟ್ಟೆ ಮತ್ತಷ್ಟು ಕುಸಿತವನ್ನು ಕಾಣ್ತಿದೆ. ಡಾಲರ್ ಇಂಡೆಕ್ಸ್ ಇವತ್ತು ಫ್ರೆಶು 52-week ಹೈನ ಹಿಟ್ ಮಾಡಿತ್ತು. ಆ್ಯಂಡ್ ನಮ್ಮ ರುಪಿ ಬೆಳಿಗ್ಗೆ ಬೆಳಿಗ್ಗೆನೇ ಆಲ್ ಟೈಮ್ ಲೋನ ಹಿಟ್ ಮಾಡಿತು. ಸೊ ಆಬ್ವಿಯಸ್ಲಿ ವಿದೇಶಿ ಹೂಡಿಕೆದಾರರು ರ್ಯಾಪಿಡ್ ಆಗಿ ನಮ್ಮ ಮಾರುಕಟ್ಟೆನ ಸೆಲ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಅಂತಹ ದೊಡ್ಡ ಕುಸಿತ ಕಂಡುಬಂತು. ಸೊ ದೀರ್ಘಕಾಲದ ಹೂಡಿಕೆದಾರರು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ, ಪ್ರತಿಯೊಂದು ಕುಸಿತ ಕೂಡ ಒಳ್ಳೆಯ ಆಪರ್ಚುನಿಟಿ. ನೀವೆಲ್ಲಾದರೂ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಆದರೆ ಮಾತ್ರ ನಿಮ್ಗೆ ತುಂಬ ಪೋರ್ಟ್ಫೋಲಿಯೋ ಲಾಸ್ ಆಗಿರುತ್ತೆ. ಆ್ಯಂಡ್ ಇವನ್ ಇವತ್ತು ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ಬೆಳಗ್ಗೆ ಒಂದು 200-250 ಪಾಯಿಂಟ್ ಬಿದ್ದು ಏನು ಟ್ರೇಡ್ ಆಗ್ತಾಯಿತ್ತು. ಮೋಸ್ಟ್ ಆಫ್ ದ ಸ್ಟಾಕ್ಸ್ಗಳು 4-6% ಕುಸಿತವನ್ನು ಕಾಣ್ತಿದ್ದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳ ಪೋರ್ಟ್ಫೋಲಿಯೋ ಅಕ್ಷರಶಃ ಬ್ಲೀಡಿಂಗ್ ಅಲ್ಲಿತ್ತು. ಇವನು ಶುಕ್ರವಾರ ಕೂಡ ಅಷ್ಟಾಗಿರಲಿಲ್ಲ, ಇದಷ್ಟು ಏನು ದೊಡ್ಡ ಮಟ್ಟದಲ್ಲಿ ಎಲ್ಲ ಮ್ಯಾಕ್ಸಿಮಮ್ ಶೇರ್ಗಳಲ್ಲಿ ನಮಗೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ತಾ ಹೋದಾದರೆ ಇವತ್ತು NSEಯಲ್ಲಿ ಕೇವಲ ಒಂದು 180 ಶೇರ್ಗಳು ಮಾತ್ರ ಗ್ರೀನಲ್ಲಿ ಟ್ರೇಡ್ ಆಗ್ತಿದ್ದು. ಸೊ ಅತ್ಯಂತ ಹೆಚ್ಚು ಶೇರ್ಗಳು ಇವತ್ತು ರೆಡ್ಡಲ್ಲೇ ಟ್ರೇಡ್ ಆಗ್ತಿರತಕ್ಕಂಥ, ಹಾಗಾಗಿ ಮೋಸ್ಟ್ ಆಫ್ ದ ಪೋರ್ಟ್ಫೋಲಿಯೋದಲ್ಲಿ ಇರತಕ್ಕಂತಹ ಶೇರ್ಗಳೆಲ್ಲವೂ ಕೂಡ ಇವತ್ತು 3-5% ಕುಸಿತವನ್ನು ಕಂಡು ದೊಡ್ಡ ಲಾಸನ್ನು ಇವತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ರ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ತಾ ಇದೆ. 1849 ಶೇರ್ಗಳು ಇವತ್ತು ನೆಗೆಟಿವ್ಲಿ ಟ್ರೇಡ್ ಆಗ್ತಿದ್ದು NSEಯಲ್ಲಿ. ಆ್ಯಂಡ್ ಹಾಗಾದರೆ ಮುಂದೇನು ನಿಫ್ಟಿ 50 ಏನಾಗ್ಬೋದು ಕೇಳಿದ್ರೆ, ಸೊ ನಾವು ನೋಡಿ 17,900 ಬಿದ್ದಿರೋದು ಕೇವಲ 2-3 ಟ್ರೇಡಿಂಗ್ ಸೆಷನ್ಸಲ್ಲಿ 17,016. ಸೊ ತುಂಬ ತುಂಬ ಓವರ್ ಸಾಲ್ಟ್ ಇದೆ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದ ಬೌನ್ಸ್ ಬ್ಯಾಕ್ ಕಾಣ್ಬೋದು. ಬೌನ್ಸ್ ಬ್ಯಾಕ್ ಕಂಡ್ರೆ ಎಲ್ಲಿವರೆಗೆ ಕೇಳಿದ್ರೆ ಫಸ್ಟ್ ನಿಫ್ಟಿಗೆ ಹರ್ಡಲ್ಲೇ ಇವತ್ತೇನು ಹೈ ಮಾಡಿದೆ ಅದೇ 17,200 ನಿಫ್ಟಿಗೆ ಮೇಜರ್ ಹರ್ಡಲ್ಲಾಗಿ ಆ್ಯಕ್ಟ್ ಮಾಡ್ಬೋದು. ಇವನು 17,150 ನಾನು ಏನು ಸಪೋರ್ಟ್ ಅಂತ ಹೇಳಿದ್ದೆ ಅದೇ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಮಾರುಕಟ್ಟೆ ಸೆಲ್ ಆನ್ ರೈಸ್ ಇದೆ, ಮಾರುಕಟ್ಟೆ ಬೈ ಬಂತು ಅಂತ ಕಾಲ್ಗಳನ್ನು ಇಟ್ಕೋಬೇಡಿ. ಇನ್ ಕೇಸ್ ಎಲ್ಲಾದರೂ ಇನ್ನೂ ಸ್ವಲ್ಪ ದಮ್ ತಗೊಂಡು ಮಾರ್ಕೆಟ್ ತುಂಬ ಮೇಲೋಗೋಕ್ಕೆ ಟ್ರೈ ಮಾಡ್ತು ಅಂದರೆ 17,300 ನಿಫ್ಟಿಗೆ ಡೆಫಿನೆಟ್ ಆಗಿ ಕ್ಯಾಪ್ ಆಗುತ್ತೆ. ಅದಕ್ಕಿಂತ ನಿಫ್ಟಿ ಮೇಲೆ ಹೋಗೋದು ತುಂಬ ಕಷ್ಟ ಇದೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ. ಸೊ ಸೆಲ್ ಆನ್ ರೈಸ್ ಕೈಂಡ್ ಆಫ್ ಪ್ಯಾಟರ್ನ್ ಬರ್ಬೋದು. ನಾಳೆನೂ ಬೀಳತ್ತೆ ಅಂತಲ್ಲ, ಬಟ್ ನಾಳೆ ಗ್ರೀನಲ್ಲಿ ಕ್ಲೋಸ್ ಆಗಿ ಸ್ವಲ್ಪ ಕನ್ಸಲಿಡೇಷನ್ ಆಗಿ ಮತ್ತೆ ನಿಫ್ಟಿ ಫಾಲನ್ನು ಶುರು ಮಾಡ್ಬೋದು. ಇನ್ ದ ಡೌನ್ ಕೇಸ್ ಸಿನಾರಿಯೋದಲ್ಲಿ 16,978 ವೆರಿ ವೆರಿ ಕ್ರೂಷಿಯಲ್ ಸಪೋರ್ಟ್, 200 ದಿನದ EMA ಇರೋದು. ಅದನ್ನೆಲ್ಲಾದರೂ ಬ್ರೇಕ್ ಮಾಡ್ತು ನಿಫ್ಟಿ ಅಂತ ಹೇಳಿದ್ರೆ, ಸೊ ನೆಕ್ಸ್ಟು 16,700 ಲೆವೆಲ್ಗಳನ್ನು ನಿಫ್ಟಿ ತೋರ್ತಕ್ಕಂಥ ಚಾನ್ಸಸ್ ಇದೆ. 16,700 ಲೆವೆಲ್ಗಳನ್ನು ತೋರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇವತ್ತು ಲೋನ್ನ ಹೋಲ್ಡ್ ಮಾಡಲೇಬೇಕು ನಿಫ್ಟಿ, ಅದನ್ನು ಬ್ರೇಕ್ ಮಾಡಬಾರ್ದು. ಅದು ಬ್ರೇಕ್ ಮಾಡ್ತಂದ್ರೆ ಇನ್ನಷ್ಟು ವೀಕ್ನೆಸ್ ಮಾರುಕಟ್ಟೆಯಲ್ಲಿ ಬರ್ತೀವಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ
ನಾನು ನಿನಗೆ ಬಿದ್ದಾಗ ಹೇಗೆ ಅಕ್ಯುಮುಲೇಟ್ ಮಾಡ್ಬೋದು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ಲೆವೆಲ್ಗಳನ್ನು ನೋಡಿ, 16,978 ಎಲ್ಲ ಬ್ರೇಕ್ ಆಯ್ತಂದ್ರೆ ಸದ್ಯಕ್ಕೆ ಅಕ್ಯುಮುಲೇಟ್ ಮಾಡೋಕೆ ಹೋಗ್ಬಿಡಿ, ಮತ್ತಷ್ಟು ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದ ಅಪ್ಸೈಡ್ 17,200 ರೆಸಿಸ್ಟೆನ್ಸ್, 17,300 ಕ್ಯಾಪ್ ಆಗ್ಬೋದು ಅಪ್ಸೈಡ್ ರ್ಯಾಲಿಗೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ರುಪಿ ಆಲ್ ಟೈಮ್ ಲೋನ ಹಿಟ್ ಮಾಡಿದೆ, ಬ್ಯಾಂಕ್ ನಿಫ್ಟಿಯಲ್ಲಿ ಬರೋಬ್ಬರಿ ಫಾಲ್ ಕಂಡು ಬಂತಿವತ್ತು. 38,492 ಲೋ, 39,229 ಬ್ಯಾಂಕ್ ನಿಫ್ಟಿಯ ಹೈ. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ನಾನು ನಿನ್ನೆ ಏನು ಹೇಳಿದೆ ವೀಕ್ಲಿ ಅಹೆಡ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಎಕ್ಸಾಕ್ಟಾಗಿ ಅಲ್ಲಿ ಸಪೋರ್ಟನ್ನು ತಗೊಂಡಿದೆ. 38,450 ಲೆವೆಲ್ಗಳನ್ನು ಹೇಳಿದ್ದೆ, ಅಲ್ಲಿ ಸಪೋರ್ಟ್ ತಗೊಂಡು ಮೇಲಕ್ಕಿದ್ದಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಅಷ್ಟೇ, ಇನ್ ಕೇಸ್ ಎಲ್ಲಾದರೂ ರ್ಯಾಲಿ ಕಂಡು ಬಂತು ಅಂದರೆ 39,229 ಇವತ್ತು ಏನು ಮಾಡಿದೆ ಅದೇ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂದರೆ ಈ ಗೆರೆ ಏನಿದೆ ಇಲ್ಲಿ ಮೇಲ್ಗಡೆ ಅದೇ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಬ್ಯಾಂಕ್ ನಿಫ್ಟಿಯಲ್ಲೂ ಸೆಲ್ ಆನ್ ರೈಸ್ ಕಂಡು ಬರಬಹುದಾದ ಚಾನ್ಸಸ್ ಇದೆ. ಅಂದರೆ ಡೌನ್ ಸೈಡ್ ಇವತ್ತೆಲ್ಲ ಆದರೂ ಈ ನಾ ಇನ್ ಮುಂದಿನ ಟ್ರೇಡಿಂಗ್ ಸೆಷನ್ಗಳಲ್ಲಿ ಈ ಸಪೋರ್ಟ್ನೆಲ್ಲಾದರೂ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ನೆಕ್ಸ್ಟು 37,900 ಲೆವೆಲ್ಗಳಿಗೆ ಕುಸಿಯುವ ಎಲ್ಲ ಲಕ್ಷಣಗಳು ಇದ್ದಾವೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಸೆಲ್ ಆನ್ ರೈಸ್ ಆಗಿರುತ್ತೆ. ಸರಿ, ಸ್ವಲ್ಪ ನೀವು ಅಗ್ರೆಸಿವ್ ಟ್ರೇಡರ್ ಆದರೆ ಹುಷಾರಾಗಿ ಆಡಿದರೆ ಅಂದರೆ ಮಾರ್ಕೆಟ್ ಮೇಲೆ ಹೋದಾಗ ಪುಟ್ಗಳನ್ನು ಬೈ ಮಾಡ್ಬೋದು, ಬಟ್ ಹುಷಾರಾಗಿರಿ, ಪ್ರಾಪರ್ ಸ್ಟಾಪ್ ಲಾಸನ್ನು ಇಟ್ಕೋಬೇಕಾಗತ್ತೆ. ಆ್ಯಂಡ್ ನಿಫ್ಟಿ 50 ನೋಡ್ತಾ ಹೋದಾದ್ರೆ ಏಷ್ಯನ್ ಪೇಂಟ್ ಇವತ್ತು 1.5% ಏರಿಕೆಯನ್ನು ಕಂಡಿತ್ತು ಇಂಥ ಮಾರುಕಟ್ಟೆಯಲ್ಲಿ. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ, ಕಚ್ಚಾ ತೈಲದ ಬೆಲೆ ಇಳಿಕೆ ಆದರೆ ಪೇಂಟ್ ಶೇರ್ಗಳಿಗೆ ಅದು ಒಳ್ಳೆಯದು. ಸೊ ಹಾಗಾಗಿ ಏಷ್ಯನ್ ಪೇಂಟ್ ಇವತ್ತು ಮೇಲಕ್ಕೆ ಹೋಗಿದೆ. ಹೆಚ್ ಸಿ ಎಲ್ ಏನು ಕಚ್ಚಾ ತೈಲದ ಬೆಲೆ ಇದೆಯಲ್ಲ ಅದು ಜನವರಿ ಲೆವೆಲ್ಗಳಿಗಿಂತ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಏಷ್ಯನ್ ಪೇಂಟ್ ಮೇಲೆ ಹೋಗಿದೆ. ಆ್ಯಂಡ್ ಐ ಟಿ ಸೆಕ್ಟರ್ ಎಚ್ ಸಿ ಎಲ್ ಟೆಕ್ ಮತ್ತು ಇನ್ಫಿ ಇವತ್ತು ಪಾಸಿಟಿವ್ಲಿ ಟ್ರೇಡ್ ಆಗ್ತಿತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ನಿಫ್ಟಿ 50 ಗ್ರೀನಲ್ಲಿ ಟ್ರೇಡ್ ಆಗ್ತಿದ್ವು. ವಿಪ್ರೋ ಟಿ ಸಿ ಎಸ್ ಇವತ್ತು 52 ವಾರದ ಕನಿಷ್ಠ ಬೆಲೆನ ಬೆಳಿಗ್ಗೆ ಹಿಟ್ ಮಾಡಿತ್ತು, ಆಮೇಲೆ ಸ್ವಲ್ಪ ರಿಕವರ್ ಆಯಿತು. ಇನ್ನು ಅದಾನಿ ಪೋರ್ಟ್ಸ್ ಒಂದು ಬರೋಬ್ಬರ ರ್ಯಾಲಿನ ಕೊಟ್ಟಿತ್ತು, ಈಗ ಫಾಲ್ ಆಗ್ತುಂಟು. ಟಾಟಾ ಮೋಟರ್ಸ್ 6%, ಹಿಂಡಲ್ಕೋ, ಯಾಕೆ ಟಾಟಾ ಮೋಟರ್ಸ್, ಹಿಂಡಲ್ಕೋ, ಮಾರುತಿ ಇವೆಲ್ಲ ಕುಸಿತವನ್ನು ಕಂಡು ಅಂತ ಹೇಳಿದ್ರೆ ಆಟೋ ಸೆಕ್ಟರ್ ಮೇಜರ್ ಆಗಿ ಯಾಕೆ ಕುಸಿತವನ್ನು ಕಂಡು ಕೇಳಿದ್ರೆ ನೋಡಿ, ಗ್ಲೋಬಲ್ ಎಕನಮಿ ಸ್ಲೋ ಡೌನ್ ಆಯಿತು, ಇಂಟ್ರೆಸ್ಟ್ ರೇಟ್ ಹೈಕ್ ಆದಾಗ ಈಗ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಹೈಕ್ ಆದರೆ ನೀವು ಕಾರ್ ತೊಗೊಳಕ್ಕೆ ಹೋಗ್ತೀರಾ? ಸೊ ಕಾರ್ ತೊಗೊಳಕ್ಕೆ ಹೋಗೋದಿಲ್ಲ. ಸೊ ಮನೆ ಕಟ್ಟಲಿಕ್ಕೆ ಹೋಗ್ತೀರಾ? ಮನೆ ಕಟ್ಟಲಿಕ್ಕೆ ಹೋಗಲ್ಲ, ಪೋಸ್ಟ್ಪೋನ್ ಮಾಡ್ತೀರಿ. ಸೊ ನೀವು ಕಾರ್ ತೊಗೊಳೋದಿಲ್ಲ, ಮನೆ ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಕಾರ್ ತೊಗೊಳೋದಿಲ್ಲ ಅಂದರೆ ಅದು ಆಟೋ ಸೆಕ್ಟರಿಗೆ ಹೊಡ್ತಾ ಅಲ್ವಾ? ಸೊ ಡೆಫಿನೆಟ್ ಆಗಿ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಹಾಫ್ ಇಯರಿಂದ ಆಟೋ ಸೆಕ್ಟರ್ ಬಿತ್ತು. ಆ್ಯಂಡ್ ಹಿಂಡಲ್ಕೋ ಇವೆಲ್ಲ ಯಾಕೆ ಬಿದ್ದು ಕೇಳಿದ್ರೆ ಡೆಫಿನೆಟ್ ಆಗಿ ನೀವು ಮನೆ ಕಟ್ಟೋದಿಲ್ಲ ಅಂದರೆ ಸ್ಟೀಲು ಈ ಥರದ್ದೆಲ್ಲ ಏನು ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಹೈಕ್ ಆಗೋದು ಇವೆಲ್ಲ ಏನು ನೆಗೆಟಿವೇ, ಹಾಗಾಗಿ ಆಟೋ ಇವೆಲ್ಲ ಬಿದ್ದಿರ್ತಕ್ಕಂಥದ್ದು, ಅದು ಮೆಟಲ್ ಎಲ್ಲ ಇವತ್ತು ಕುಸಿತವನ್ನು ಕಂಡಿಡ್ತಕ್ಕಂಥದ್ದು. ಆ್ಯಂಡ್ ಆರ್ ಬಿ ಐ ಕೂಡ ನೆಕ್ಸ್ಟ್ ಮೀಟಿಂಗಲ್ಲಿ ರೇಟನ್ನು ಹೈಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಅದನ್ನು ಆಲ್ರೆಡಿ ಅವೆಲ್ಲ ಫ್ಯಾಕ್ಟ್ರಿಗೆ ಮಾಡ್ಕೋತಿದ್ದಾವೆ ಇವಾಗ. ಇನ್ನು ನಾವು ನಿಫ್ಟಿ 500 ನೋಡಿದಾಗದೆ 94 ಷೇರುಗಳು 5%ಗಿಂತನೂ ಹೆಚ್ಚು ಪ್ರಮಾಣದ ಕುಸಿತವನ್ನು ಇವತ್ತು ಕಂಡಿತ್ತು. ಆರ್ ಬಿ ಎಲ್ ಬ್ಯಾಂಕ್ ಆಗಿರ್ಬೋದು, ಥರ್ಮ್ಯಾಕ್ಸ್ ಆಗಿರ್ಬೋದು, ಆ್ಯಂಡ್ ಬರೂಕ್ ಇಂಜಿನಿಯರ್ ನೋಡಿ ಎಷ್ಟು ಷೇರುಗಳು, ನಾ ಹೇಳ್ದಂಗೆ ಆಗಲೇ ಹೇಳಿದ್ರೆ ತುಂಬ ಷೇರುಗಳು ಇವತ್ತು 6-7% ಮೇಲ್ಗಡೆ ಕುಸಿತವನ್ನು ಕಂಡಿದ್ವಿ. ಏಂಜಲ್ ಒಂದು ಷೇರುಗಳು ತುಂಬ ಷೇರುಗಳು ಇವತ್ತು ಕುಸಿತವನ್ನು ಕಂಡಿದ್ವಿ. ಆ್ಯಂಡ್ ಸುಮಾರು 162 ಷೇರುಗಳು 3-5% ರೇಂಜಲ್ಲಿ ಕುಸಿತವನ್ನು ಇವತ್ತು ಕಂಡಿದ್ವಿ. ಆ್ಯಂಡ್ 197 ಷೇರುಗಳು 0-3% ರೇಂಜಲ್ಲಿ ಕುಸಿತವನ್ನು ಕಂಡಿದ್ವಿ. ಆ್ಯಂಡ್ ಸೆಕ್ಟ್ರೈಸ್ ನೋಡ್ತಾ ಹೋದರೆ ಐ ಟಿ ಆಲ್ರೆಡಿ ಬೀಟ್ ಆ್ಯಂಡ್ ಡೌನ್ ಆಗಿದೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೈಯಿಂಗ್ ಬಂದಿದೆ ITಯಲ್ಲಿ. ಆ್ಯಂಡ್ ನಷ್ಟಕ್ಕೆ ಶುಕ್ರವಾರದ ಟ್ರೇಡಿಂಗ್ ನೋಡಿದ್ರೆ ಅಮೆರಿಕದಲ್ಲಿ ಅದು ಸ್ವಲ್ಪ ಹೋಲ್ಡ್ ಆಗಿತ್ತು. ಆ್ಯಂಡ್ ಇವತ್ತು ಕೂಡ ಟ್ರೇಡಿಂಗಲ್ಲಿ ಹೋಲ್ಡ್ ಆಗಿದೆ. ಸೊ ಐ ಟಿ ಸೆಕ್ಟರು ಬಾಟಮ್ ಔಟ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಒಂದು ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಕನ್ಫರ್ಮ್ ಮಾಡಬೇಕಾಗ್ತಿದೆ ಒಂದು 2-3 ಟ್ರೇಡಿಂಗ್ ಸೆಷನ್ದು. ಬಟ್ ಎಲ್ಲೊಂದು ಕಡೆ ITಇವತ್ತು ಸಪೋರ್ಟ್ ಮಾಡಿದ್ ನೋಡಿದ್ರೆ ITಯಲ್ಲಿ ಕರೆಕ್ಷನ್ ಇನ್ನು ಹೆಚ್ಚಿಲ್ಲ ಅಂತ ಅನ್ಕೋತೀನಿ. ITಮತ್ತೆ ಮೇಲೆ ಹೋಗೋ ಸಾಧ್ಯತೆ ಇದೆ. ಅದು ಬಿಟ್ಟರೆ ನಾನು ಆಗಲೇ ಆಟೋ ಅತ್ಯಂತ ಹೆಚ್ಚು ಬಿದ್ದಿರೋದು ಮೆಟಲ್ ಜಿಂದಾಲ್ ಸ್ಟೀಲ್ ಎಲ್ಲ ಇವತ್ತು ಸುಮಾರು 6-7% ಕುಸಿತವನ್ನು ಕಂಡಿದೆ. ಅತ್ಯಂತ ಹೆಚ್ಚು ಕುಸಿತವನ್ನು ಕಂಡಿದ್ದು ಮೆಟಲ್ ಸೆಕ್ಟರ್. ಯಾವೊಂದು ಸೆಕ್ಟರಲ್ಲಿ ಕೂಡ ಮತ್ತೆ ಏನು ಗ್ರೀನಲ್ಲಿ ಟ್ರೇಡ್ ಆಗ್ತಿರ್ತೀವಿ. ಫಾರ್ಮಾ ಕೂಡ 1% ಬಿದ್ದಿತ್ತು. ಆ್ಯಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆರ್ ಬ್ಲೀಡಿಂಗ್ 3-3%. ಆ್ಯಂಡ್ ಇಂಡಿಯಾ ವಿಕ್ಸ್ ನೋಡಿ, ಇಂಡಿಯನ್ ವಾಲಟಿಲಿಟಿ ಇಂಡೆಕ್ಸು 6.31% ಶೂಟ್ ಆಗಿದೆ, 21.89. ಡೆಫಿನೆಟ್ ಆಗಿ ಮಾರುಕಟ್ಟೆಯಲ್ಲಿ ಫಿಯರ್ ಇದೆ, ಚಂಚಲತೆ ದೊಡ್ಡ ಇರುತ್ತೆ. ಆ್ಯಂಡ್ ವಾಲಟಿಲಿಟಿ ಇಂಡೆಕ್ಸ್ ಮೇಲೆ ಹೋಗ್ತಕ್ಕಂಥದ್ದು ಕರಡಿಗಳಿಗೆ ಅಂದರೆ ಶಾರ್ಟ್ ಮಾಡೋರಿಗೆ ಅದು ಫೇವರ್ ಆಗಿ ಆ್ಯಕ್ಟ್ ಮಾಡ್ತದೆ. ಹಾಗಾಗಿ ತುಂಬ ತುಂಬ ಹುಷಾರಾಗಿರಿ. ಲಾಂಗ್ ಸೈಡಲ್ಲಿ ಇಂಡಿಯಾ ವೀಕ್ಸ್ ತುಂಬ ಶೂಟ್ ಆಗಿದೆ. ಆ್ಯಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಯಾವುದೇ ದೊಡ್ಡ ಮೂಮೆಂಟ್ ಇಲ್ಲ, $85.61 ಪರ್ ಬ್ಯಾರಲಲ್ಲಿ ಟ್ರೇಡ್ ಆಗ್ತದೆ. ಡಾಲರ್ ಇಂಡೆಕ್ಸ್ ಇವತ್ತು ಕೂಡ 52 ಗರಿಷ್ಠ ಬೆಲೆಯನ್ನು ಟಚ್ ಮಾಡಿ ಇವಾಗ ಸ್ವಲ್ಪ ಕೂಲ್ ಆಫ್ ಆಗಿದೆ, 114.53. ಸೊ ಈ ಲೆವೆಲ್ಗಳನ್ನು ಮತ್ತೊಮ್ಮೆ ಡಾಲರ್ ಇಂಡೆಕ್ಸ್ ಬ್ರೀಚ್ ಮಾಡಿದ್ರೆ ನಾವು ಡೆಫಿನೆಟ್ ಆಗಿ ನಿಫ್ಟಿಯಲ್ಲಿ ಇವತ್ತಿನ ಲೋನ ಬ್ರೀಚ್ ಮಾಡಿದ್ದೀವಿ.
ರುಪಿ ಮತ್ತಷ್ಟು ಡಿಪ್ರಿಸಿಯೇಷನ್ ಆಗ್ತದೆ. ಸೊ ಇವತ್ತಿನ 114.53 ಏನಿದೆ ಅದರ ಮೇಲೆ ಗಮನವನ್ನು ಹರಿಸೋದನ್ನು ಬ್ರೀಚ್ ಮಾಡಬಾರ್ದು ಡಾಲರ್ ಇಂಡೆಕ್ಸ್. ಆ್ಯಂಡ್ ರುಪಿ ನೋಡಿ 81.62 ಕ್ಲೋಸ್ ಆಗಿದೆ. ಆರ್ ಬಿ ಐ ರುಪಿಯನ್ನು ಅಪ್ರಿಸಿಯೇಷನ್ ಮಾಡಲಿಕ್ಕೆ ಡಾಲರ್ಗಳನ್ನು ಸೆಲ್ ಮಾಡುವ ಹಿಂದೆ ಮಾಡಿತ್ತು, ಬಟ್ ಆ ಥರ ಡಾಲರ್ ಇಂಡೆಕ್ಸ್ನ ಸೆಲ್ ಮಾಡ್ತಾ ಹೋದಂಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಡಿಮೆ ಆಗೋದು ಅದು ಒಳ್ಳೇದಲ್ಲ ದೇಶಕ್ಕೆ. ಸೊ ಡಾಲರ್ನ ಸೆಲ್ ಮಾಡ್ತಾ ಹೋದಂಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕಡಿಮೆ ಆಗುತ್ತೆ. ಸೊ ಆರ್ ಬಿ ಐಗೆ ಈಗ ಇರುವ ದಾರಿ ಏನು, ಡಾಲರ್ ಇಂಡೆಕ್ಸ್ ಡಾಲರ್ಗಳನ್ನು ಹೆಚ್ಚು ಸೆಲ್ ಮಾಡಿ ಅಗ್ರೆಸಿವ್ ಸೆಲ್ ಮಾಡೋಕ್ಕಾಗಲ್ಲ. ಅದರ್ವೈಸ್ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಬೇಕು. ಮೋಸ್ಟ್ ಪ್ರಾಬಿಲಿಟಿ ನೆಕ್ಸ್ಟ್ ಮೀಟಿಂಗ್ ಮೇಲೆ 50 ಬೇಸಿಸ್ ಪಾಯಿಂಟ್ ರೇಟ್ ಹೈಕ್ನ ಆರ್ ಬಿ ಐ ಮಾಡ್ಬೋದು. ಶುಕ್ರವಾರ ಮೀಟಿಂಗ್ ಇದೆ. ಸೊ ರುಪಿ ಮೇಲೂ ಕೂಡ ಗಮನ ಇರಲಿ. ಅಂಟಿಲ್ ಅನಾಲಿಸಿಸ್ 81 ಕೆಳಗೆ ಬರದೇ ಇದ್ರೆ ಸೊ ಮಾರುಕಟ್ಟೆಯಲ್ಲಿ ಡೆಫಿನೆಟ್ ಆಗಿ ಮತ್ತಷ್ಟು ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ ದೀರ್ಘಕಾಲದ ಹೂಡಿಕೆದಾರರು ಸ್ವಲ್ಪ ನೋಡಿಕೊಂಡು ವೆಯ್ಟ್ ಮಾಡಿ ಮಾರುಕಟ್ಟೆ ಮತ್ತಷ್ಟು ಬಿದ್ದರೂ ಆಶ್ಚರ್ಯ ಇಲ್ಲ. ಆ್ಯಂಡ್ ವಿದೇಶಿ ಹೂಡಿಕೆದಾರರು 5,101 ಕೋಟಿ ರೂಪಾಯಿ ಮೊತ್ತದ ಷೇರುಗಳನ್ನು ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ಲಿ ಸೆಲ್ ಮಾಡಿದೆ. ಹ್ಯೂಜ್ ಸೆಲ್ಲಿಂಗ್ ವಿದೇಶಿ ಹೂಡಿಕೆದಾರರದ್ದು. ಆ್ಯಂಡ್ ಸ್ವದೇಶಿ ಹೂಡಿಕೆದಾರರು 3,532 ಕೋಟಿ ರೂಪಾಯಿ ಮೊತ್ತದ ಷೇರುಗಳನ್ನು ಬೈ ಮಾಡಿದ್ದಾರೆ. ಸದ್ಯ ಅವ್ರಿಗೆ ಎಷ್ಟಾದ್ರು ಬೈ ಮಾಡಿದ್ದಕ್ಕೆ ಬಚಾವ್ ಇವತ್ತು. ಇಲ್ಲಿ ನೆಕ್ಸ್ಟ್ ಡೆಫಿನೆಟ್ ಆಗಿ 15,000 ಕೆಳಗೆ ಕ್ಲೋಸ್ ಆಗ್ತಿತ್ತು. ಡಿ ಐಗಳು ಸಪೋರ್ಟಿಗೆ ಬಂದಿದ್ದಾರೆ, ಬಟ್ ಮುಂದೆ ಬರ್ತಾರ ಅನ್ನೋದು. ಯಾಕಂದ್ರೆ ಹಿಂದೆಲ್ಲ ಈಗ ರಷ್ಯಾ ಉಕ್ರೇನ್ ವಾರ ಟೈಮಲ್ಲೆಲ್ಲ ಡಿ ಐಗಳೇ ನಮ್ಗೆ ಸಪೋರ್ಟ್ ಮಾಡಿರೋದು. ಸೊ ಇವಾಗಲೂ ಅವರು ಕೈ ಹಿಡಿತಾರ ನೋಡಬೇಕು. ಓಪನ್ ಇಂಟ್ರೆಸ್ಟ್ ನೋಡ್ತಾ ಹೋದಾದ್ರೆ ಅತ್ಯಂತ ಹೆಚ್ಚು ಇವತ್ತು ಇವಾಗ ನಾಡಿದ್ದು ಗುರುವಾರಕ್ಕೆ ಎಂಡ್ ಆಗ್ತಕ್ಕಂತಹ ಒಂದು ಓಪನ್ ಇಂಟ್ರೆಸ್ಟಲ್ಲಿ 17,300 ನಾನು ಆಗಲೇ ಕ್ಯಾಪ್ ಆಗುತ್ತೆ ಅಲ್ಲಿ. ಆ ಲೆವೆಲ್ಗಳನ್ನು ಬ್ರೀಚ್ ಮಾಡಲಿಕ್ಕೆ ನಿಫ್ಟಿ ತುಂಬ ಕಷ್ಟಪಡಬೇಕಾಗುತ್ತೆ. ಇನ್ನು ಡೌನ್ ಸೈಡಲ್ಲಿ ಇಮ್ಮಿಡಿಯೇಟಾಗಿ 17,000 ಸಪೋರ್ಟ್ ಇದೆ, 17,000 ಎಲ್ಲ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಇವತ್ತಿನ ಲೋ ಬ್ರೇಕ್ ಆಯ್ತಂದ್ರೆ ನಿಫ್ಟಿ ನೆಕ್ಸ್ಟ್ 14,800 ಲೆವೆಲ್ಗಳನ್ನು ಟಚ್ ಮಾಡುವ ಸಾಧ್ಯತೆ ಇದೆ ಅಕಾರ್ಡಿಂಗ್ ಟು ದ ಓಪನ್ ಇಂಟ್ರೆಸ್ಟ್. ಆ್ಯಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ವಿಶ್ವ ಮಾರುಕಟ್ಟೆಗಳನ್ನು ನೋಡ್ತಾ ಹೋದರೆ ಡೋಜಾನ್ಸ್ ಮತ್ತೆ 52 ವಾರದ ಕನಿಷ್ಠ ಬೆಲೆಯನ್ನು ಹಿಟ್ ಮಾಡಿದೆ, ನಷ್ಟ ಆಗಿ ಗ್ರೀನಲ್ಲಿ ಟ್ರೇಡ್ ಆಗ್ತಿದೆ. ಸೊ ನಮ್ಗೆ ಐ ಟಿ ನಾಳೆನೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಡ್ಯಾಕ್ಸ್ ಗ್ರೀನಲ್ಲಿ ಟ್ರೇಡ್ ಆಗ್ತಿದೆ. ನಮ್ಮ ಎಸ್ ಸಿ ಎಕ್ಸ್ ನಿಫ್ಟಿ ಸುಮಾರು 58 ಅಂಕಗಳ ಏರಿಕೆಯನ್ನು ತೋರಿಸ್ತಾ ಇದೆ. ಸ್ವಲ್ಪ ನಾವು ಪಾಸಿಟಿವ್ ನಾಳೆ ಓಪನ್ ಆಗ್ಬೋದು ಇನ್ ಕೇಸ್ ಎಲ್ಲಾದರೂ ಯು ಎಸ್ ಫ್ಯೂಚರ್ಸ್ ನಾಳೆ ಗ್ರೀನಲ್ಲಿದೆ. ನನಗೆ ಗೊತ್ತಿದ್ದಂಗೆ ಐ ಥಿಂಕ್ ಡೋಜನ್ಸಲ್ಲಿ ಸ್ವಲ್ಪ ರಿಕವರಿ ಕಂಡುಬರ್ಬೋದು. ತುಂಬ ಫಾಲ್ ಆಗಿದೆ ಡೋಜನ್ಸಲ್ಲಿ, ಡೆಫಿನೆಟ್ ಆಗಿ ರಿಕವರಿ ಬರ್ಬೋದು. ನಮ್ಮ ಮಾರುಕಟ್ಟೆಯಲ್ಲೂ ಶಾರ್ಟ್ ಟರ್ಮ್ ರಿಕವರಿ ರ್ಯಾಲಿ ಕಂಡುಬರ್ಬೋದು, ಆದರೆ ಅದು ಡೆಡ್ ಕ್ಯಾಟ್ ಬೌನ್ಸ್ ಸತ್ತ ಬೆಕ್ಕಿನ ಒಂದು ಏನು ಬೌನ್ಸ ಅಲ್ವಾ ಅಂತ ಪ್ರೈಸ್ ಆ್ಯಕ್ಷನ್ ಹೇಳಬೇಕಷ್ಟೇ. ಸೊ ಹುಷಾರಾಗಿರಿ. ಆ್ಯಂಡ್ ನಾನು ಇನ್ನೇ ಒಂದು ಸ್ಟಾಕನ್ನು ಹೇಳಿದೆ, ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಷಿಯಲ್ ಫ್ಯೂಚರ್ ಇವತ್ತು ಕೂಡ ದೊಡ್ಡ ಮಟ್ಟದ ಕುಸಿತವನ್ನು ಕಂಡಿದೆ. ನಾನು 180-190 ಲೆವೆಲ್ಗಳು ಹೇಳಿದೆ, ಬಟ್ ಇವತ್ತು ಅದು 176 ಲೆವೆಲ್ಗಳನ್ನು ಕೂಡ ಟಚ್ ಮಾಡಿದೆ. ತುಂಬ ತುಂಬ ವೀಕ್ನೆಸ್ಸು ಈ ಸ್ಟಾಕಲ್ಲಿ ಕಾಣ್ತಾ ಇದೆ. ಸೊ ಯಾವುದೇ ರೈಸನ್ನು ಕೂಡ ಇದನ್ನು ಶಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ನಾಳೆಗೆ ನಾನು ವಾಚ್ ಮಾಡಲಿಕ್ಕೆ ಹೇಳ್ತಿರ್ತಕ್ಕಂಥದ್ದು ಇನ್ ಕೇಸ್ ಎಲ್ಲಾದರೂ ಮಾರುಕಟ್ಟೆ ಫಾಲ್ ಕಂಟಿನ್ಯೂ ಆಯಿತು ಅಂದರೆ ಆರ್ ಬಿ ಎಲ್ ಬ್ಯಾಂಕು ಏನು ತುಂಬ ಇಂಪಾರ್ಟೆಂಟ್ ಸಪೋರ್ಟ್ಸನ್ನು ಬ್ರೇಕ್ ಮಾಡಿರೋದ್ರಿಂದ ಆರ್ ಬಿ ಎಲ್ ಬ್ಯಾಂಕಲ್ಲಿ ಮತ್ತಷ್ಟು ಕುಸಿತ ಕಾಣ್ಬೋದು. 105 ಲೆವೆಲ್ಗಳವರೆಗೂ ಕೂಡ ಕುಸಿಬೋದು ಇನ್ ಕೇಸ್ ಮಾರುಕಟ್ಟೆ ಫಾಲ್ ಆಯಿತು ಅಂದರೆ. ಬೌನ್ಸ್ ಬ್ಯಾಕ್ ಆಯ್ತಂದರೆ 116-117 ಲೆವೆಲ್ಗಳವರೆಗೂ ಕೂಡ ಹೋಗ್ಬೋದು, ಬಟ್ ಅಲ್ಲಿಂದ ಮತ್ತೆ ಸೆಲ್ಲಿಂಗ್ ಕಂಡುಬರ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಸ್ಕ್ರೀಡರ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ನಿನ್ನೆ ಹೇಳಿದ್ದೆ ನಾನು. ಸೊ ಅದು ಇವತ್ತು ಬೆಳಿಗ್ಗೆ ಚೆನ್ನಾಗಿ ಟ್ರೇಡ್ ಆಗ್ತಿತ್ತು, ತುಂಬ ಹೊತ್ತು ಗ್ರೀನಲ್ಲೇ ಟ್ರೇಡ್ ಆಗ್ತಿತ್ತು, ಬಟ್ ಕೊನೆಗೆ 3% ಕುಸಿತದೊಂದಿಗೆ ಎಂಡ್ ಆಯಿತು. ಸೊ ನಾಳೆಗೆ ನಾನು ಹೇಳ್ತಿರ್ತಕ್ಕಂಥ ಷೇರು ಇಮಾಮಿ ಷೇರುಗಳನ್ನು ನಾಳೆಗೆ ಹೇಳ್ತಿದ್ದೀನಿ. ಅದು ಬಿಟ್ಟರೆ ಇನ್ನೊಂದು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಮಾಮಿ ಷೇರುಗಳು ನಾಳೆಗೆ ನಾನು ಬುಲಿಷನ್ನು ನೋಡ್ತಾ ಇದ್ದೀನಿ ಇದರಲ್ಲಿ, ಅಥವಾ ಶಾರ್ಟ್ ಟರ್ಮ್ಗೆ ಬುಲಿಷ್ನೆಸ್ನ ಇದರಲ್ಲಿ ನೋಡ್ತಾ ಇದ್ದೀನಿ. ಮತ್ತಷ್ಟು ಮೇಲೆ ಹೋಗೋದು ಸದ್ಯಕ್ಕೆ 521 ರೂಪಾಯಿ ಇದೆ. ಜಸ್ಟ್ ಎಜುಕೇಷನ್ ಪರ್ಪಸ್ಗೆ ಹೇಳ್ತಿರ್ತಕ್ಕಂಥದ್ದು, ಟ್ರೇಡ್ ತಗೊಳ್ಳಿ ಅಂತಲ್ಲ. ಹೆಸ್ಟರ್ ಬಯೋಸೈನ್ಸ್ ಕೂಡ ಏನು ಬುಲಿಷ್ ಟ್ರೆಂಡ್ನ ಮುಂದುವರ್ಸ್ಬೋದು. ಯಾಕೆ ಕೇಳಿದ್ರೆ ಹೆಸ್ಟರ್ ಬಯೋಸೈನ್ಸ್ ಇವತ್ತು ನಾನು ಮಾತಾಡೋ ಸ್ಟಾಕ್ ಇದೆ. ನಮ್ಮ ದೇಶದಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ದನಗಳಿಗೆ ಬರ್ತಾ ಇದೆ. ಸುಮಾರು ಈಗಾಗಲೇ 97,435 ಹಸುಗಳು ದೇಶದಲ್ಲಿ ಸತ್ತೋಗಿದೆ. ಹಾಗಾಗಿ ಡೈರಿ ಷೇರುಗಳೆಲ್ಲ ತುಂಬ ಕುಸಿತವನ್ನು ಕಾಣ್ತಾ ಇದೆ ಫಿಯರಿಂದಾಗಿ. ಆದರೆ ಈ ಹೆಸ್ಟರ್ ಬಯೋಸೈನ್ಸ್ ಇದೆಯಲ್ಲ, ಸೊ ಹೆಸ್ಟರ್ ಬಯೋಸೈನ್ಸ್ ಏನು ಮಾಡ್ತಿದೆ ಕೇಳಿದ್ರೆ, ಅದು ಗೋಲ್ಡ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಒಂದನ್ನು ಪ್ರೊಡಕ್ಷನ್ ಮಾಡ್ತಿದೆ. ಅದೇ ಇವತ್ತು ಏನು ಹೇಳ್ತು, ಗೋಲ್ಡ್ ಪಾಕ್ಸ್ ವ್ಯಾಕ್ಸಿನ್ ನಮ್ಮ ಹತ್ರ ಸಾಕಷ್ಟು ಇದೆ, ಸೊ ನಾವು ಕೊಡಲಿಕ್ಕೆ ರೆಡಿಯಾಗಿದ್ದೀವಿ, ಈ ಥರದೊಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತು. ಹಾಗಾಗಿ ಹೆಸ್ಟರ್ ಬಯೋಸೈನ್ಸ್ ಷೇರ್ಗಳು ಇವತ್ತು ಸುಮಾರು 12.5% ಏರಿಕೆಯನ್ನು ಕಂಡಿರ್ತಕ್ಕಂಥದ್ದು. ಇನ್ ಕೇಸ್ ಎಲ್ಲಾದರೂ ಲಂಪಿ ಸ್ಕಿನ್ ಡಿಸೀಸಸ್ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಅಂತೇಳಿದ್ರೆ, ಈ ಗೋಲ್ಡ್ ಪಾಕ್ಸ್ ವ್ಯಾಕ್ಸಿನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಹೆಸ್ಟರ್ ಬಯೋಸೈನ್ಸ್ಗೆ ಅದು ತುಂಬ ಬೆನಿಫಿಷಿಯರಿ ಆಗ್ತದೆ, ಷೇರ್ಗಳು ಮತ್ತಷ್ಟು ಮೇಲಕ್ಕೆ ಹೋಗ್ಬೋದು. ಸೊ ಹೆಸ್ಟರ್ ಬಯೋಸೈನ್ಸು ಬುಲಿಷ್ನೆಸ್ನ ಮುಂದುವರಿಬೋದು, ಇದರ ಮೇಲೆ ಗಮನವನ್ನು ಇಡಿ. ಆ್ಯಂಡ್ ಇವತ್ತು
ತುಂಬಾ ತುಂಬಾ ಇಂಪಾರ್ಟೆಂಟ್ ಹರ್ಷ ಇಂಜಿನಿಯರ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸೊ ಇವತ್ತು ಮಾರ್ಕೆಟ್ ಚೆನ್ನಾಗಿದ್ರೆ 550 ಮೇಲೆ ಲಿಸ್ಟ್ ಆಗುವ ಸಾಧ್ಯತೆ ಇತ್ತು, ಬಟ್ ಮಾರ್ಕೆಟ್ ಬಿದ್ದಿರೋದ್ರಿಂದ 450ಕ್ಕೆ ಓಪನಿಂಗ್ನ ಕಾಣ್ತೀವಿ. ಇವತ್ತು 450ಕ್ಕೆ ಓಪನಿಂಗ್ನ ಕಂಡು 527 ಲೆವೆಲ್ಗಳವರೆಗೂ ಕೂಡ ಹೋಗಿತ್ತು, 485ಕ್ಕೆ ಕ್ಲೋಸ್ ಆಯಿತು. ನನ್ನ ಪ್ರಕಾರ ಈ ಶೇರ್ಗಳಲ್ಲಿ ಮತ್ತಷ್ಟು ರ್ಯಾಲಿ ಕಂಡು ಬರಬಹುದಾದ ಚಾನ್ಸ್ ಇದೆ. ಕಂಪ್ನಿ ತುಂಬ ಚೆನ್ನಾಗಿರೋದ್ರಿಂದ ಇವನ್ 530, 550, 600 ಲೆವೆಲ್ಗಳು ಕೂಡ ಶಾರ್ಟ್ ಟರ್ಮಲ್ಲಿ ಕಂಡು ಬರುವ ಚಾನ್ಸಸ್ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ಸ್ವಲ್ಪ ಪ್ರಮಾಣದ ಶೇರ್ಗಳನ್ನು ನೀವು ಹೋಲ್ಡ್ ಮಾಡ್ಬೋದು. ಬಟ್ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ನಿಮ್ಮ ಫೈನಾನ್ಷಿಯಲ್ನ ಕನ್ಸಲ್ಟ್ ಮಾಡಿ ಟ್ರೇಡನ್ನ ತಗೊಳ್ಳಿ. ಆ್ಯಂಡ್ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್. ವೈಂಡ್ ಅಪ್ ಮಾಡೋದಾದರೆ ಮಾರುಕಟ್ಟೆ ರ್ಯಾಲಿಯನ್ನು ಕೊಡ್ಬೋದು, ಬಟ್ ಅದು ಡೆಡ್ ಕ್ಯಾಟ್ ಬೌನ್ಸ್ ಕೂಡ ಆಗಿರ್ಬೋದು. ಸೊ ಹಾಗಾಗಿ ಹುಷಾರಾಗಿರಿ, ಕಾಲ್ಸ್ಗಳನ್ನು ಆಗ್ರಹಿಸಿ ಹೋಗಿ ಬೈ ಮಾಡಿ, ಸೆಲ್ ಆನ್ ರೈಸ್ ಕೈಂಡ್ ಆಫ್ ಪ್ಯಾಟರ್ನ್ ಬರ್ಬೋದು. ಬಟ್ ಡೆಫಿನೆಟ್ ಆಗಿ ಒಂದು ರಿಲೀಫ್ ರ್ಯಾಲಿ ಕಂಡು ಬರುತ್ತೆ ಮಾರ್ಕೆಟಲ್ಲಿ ಅಂತ ಹೇಳ್ತಾ ಇಲ್ಲಿ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಆದಿಶ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮಾಡಿ. ನೀವು ಬೆಸ್ಟ್ ಪ್ಲಾಟ್ಫಾರ್ಮಲ್ಲಿ ಟ್ರೇಡ್ ಮಾಡ್ತೀರಿ, ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡ್ತೀನಿ, ಅಥವಾ ನ್ಯೂಸ್ ಎಲ್ಲ ನಿಮಗೆ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ ಏಂಜಲ್ ಒನ್ ಅಲ್ಲಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಮತ್ತೆ ನಾಳೆ ಸಿಗುವ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ ಜೊತೆ ಟೇಕ್ ಕೇರ್, ಶುಭರಾತ್ರಿ.